ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಒಂದ್ ರೀತಿ ಸಾಕಷ್ಟು ವರ್ಷಗಳ ತಪಸ್ಸಿದೆ. ಇವತ್ತು ಕೋರ ಬಹಳ ಪವರ್ಫುಲ್ ಆಗಿ ರೆಡಿ ಆಗಿದೆ. ಯು ಡಿಸರ್ವ್ ಆಲ್ ದಿಸ್. ಏನ್ ಹೇಳ್ತೀರ? ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನಮ್ ಬಾಸೋ, ನಾ ನಿಮ್ ಕೂಸು, ಕರ್ನಾಟಕ ಜನ ಫುಲ್ ಮಾಸೋ. ಅವ್ರ ತಂಟೆ ಹೋದ್ರೆ ಪ್ಲೀಸ್ 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 ಜೋರು ಹೊಡೀರಿ ಕ್ಲಾಸೋ. ಏನ್ರಿ ಆಡೇ ರಾಜ್ಯ ಇಷ್ಟೊಂದು. ಎಲ್ರಿಗೂ ನಮಸ್ಕಾರ. ನಾ ನಿಮ್ಮ ನಡೆದ ಸುನಾಮಿ ಕಿಂಡಿ ಮಾತಾಡ್ತಾ ಇದ್ದೀನಿ. ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇದೆ. ಎಲ್ಲ ಶ್ರೀ ಸಾರ್ ನಮ್ಮ ಮೂರ್ತಿ ಎಲ್ಲ ತುಂಬಾ ಮಾತಾಡಿದ್ರೆ ನಾನು ಸ್ವೀಟ್ ಆಗಿ ಸ್ಟಾರ್ಟ್ ಆಗಿ ಮುಗಿಸ್ತೀನಿ. ಆ ಕೋರದಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿರುವಂತ ವಿಷಯಗಳು ತುಂಬಾ ಇದೆ. ಕೋರ ಒಂದು ಲೈಫ್ ಅಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಶೋಗಳಿಗೆ ಏನ್ ಮಾಡಿದ್ರೆ ನನ್ನ ಬಿಟ್ಟು ಕೋರ ಸಿನಿಮಾ ತುಂಬಾ ತುಂಬಾ ಇಷ್ಟ ಆಗಂತ ಸಿನಿಮಾ. ನಮ್ಮ ಮೂರ್ತಿಯನ್ನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೋರ ತುಂಬಾ ಹಿಟ್ ಆಗ್ಬೇಕನ್ನೋದು ನನ್ನ ಆಸೆ. ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ದಯವಿಟ್ಟು ಇವತ್ತೇನ ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ ಎಲ್ಲಾ ಕಡೆ ಶೇರ್ ಮಾಡಿ, ಎಲ್ರಿಗೂ ಪಬ್ಲಿಸಿಟಿ ಮಾಡಿ, ಎಲ್ರಿಗೂ ತಲುಪ್ಲಿ. ಈ ಸಾಂಗು ತುಂಬಾ ಅರ್ಥಪೂರ್ಣವಾಗಿ ಬರ್ದಿರೋ ನಮ್ಮ ಸರ್ ಇಲ್ಲೇ ಕೂತಿದ್ದಾರೆ. ತುಂಬಾ ಧನ್ಯವಾದಗಳು ಸರ್, ನಿಮ್ ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ ಬರ್ದಿದ್ದೀರಾ. ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ತಾತ ನನಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ನಾನು ಮರೆಯಲ್ಲ ತಾತ. ಯಾವಾಗಲೂ ಸಿನಿಮಾದಲ್ಲಿ ಹೆಂಗೆ ರಿಯಲ್ ಲೈಫ್ ಅಲ್ಲೂ ಹಂಗೇನೆ ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ಮತ್ತೆ ಮೊನ್ನೆಯಣ್ಣ ನಮ್ಮ ತಂದೆಯ ಕ್ಯಾರೆಕ್ಟರ್, ಇಡೀ ಸಿನಿಮಾದಲ್ಲಿ ಅವರು ಅವ್ರ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅವ್ರ ಕ್ಯಾರೆಕ್ಟರ್ ಅಂತ. ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿರ, ನಾಯಕರು ಇದ್ದಾರೆ, ನಮ್ಮ ಸ್ವಾಮಿಗಳು ಇದ್ದಾರೆ, ತುಂಬಾ ಜನ ಇದ್ದಾರೆ ಹೆಸರು ಹೇಳಕ್ಕ. ಅದಾಗಿ ಕಟಾರೋನ್ ಕ್ಯಾರೆಕ್ಟರ್ ನಮ್ಮ ಮೂರ್ತಿಯಣ್ಣ ನನಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವರು ನಮಗೋಸ್ಕರ, ನಮ್ಮ ಶ್ರೀ ಸಾರ್ಗೋಸ್ಕರ, ಇಡೀ ಸಿನಿಮಾಗೋಸ್ಕರ. ಮೂರ್ತಿ ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರೆ ಸಾಕಾಗಲ್ಲ. ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೀರಿ ತಂದೆ ತರ ಹೇಳಕ್ ಇಷ್ಟಪಡ್ತೀರಿ. ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯಾ ಪೈಸನ್ನು ಕಾಂಪ್ರಮೈಸ್ ಆಗ್ತಾನೆ, ಪ್ರತಿ ಒಂದರಲ್ಲೂ ಇಡ್ತಾರೆ, ಎಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಸಿದ್ದಾರೆ ಕೋರನ. ನೀವು ಆಡಿಯೋ ಲಂಚ್ ಏನಿದೆ, ಟೀಸರ್ ಏನ್ ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ ಸಿನಿಮಾ ಯಾವ ತರ ಇದೆ ಅಂತ. ಅವ್ರು ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು, ಪ್ರೊಡ್ಯೂಸರ್ ಅಂದ್ರೆ ಈಸಿಯಾಗಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ಬಟ್ ಅವರು ಒಂದೊಂದು ರೂಪಾಯಿ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡ್ಲೇಬೇಕು, ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲಿ ಒಂದು ವೇದಿಕೆ ಮಾಡಿದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲು ಜೋರ ಕ್ಲಾಪ್ ಹೊಡಿಬೇಕಿಲ್ಲ. ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ರಿಗೂ ಮೀಡಿಯಾದವ್ರಿಗೆ ಮತ್ತೆ ಇವ್ರಿಗೆಲ್ಲ ಗೊತ್ತೇ ಇರುತ್ತೆ. ಇದು ಬಂದಿರೋ ಆಡಿಯನ್ಸ್ಗಳು ಗೊತ್ತಾಗ್ಬೇಕು, ಇಡೀ ಕರ್ನಾಟಕ ಜನ ನೋಡ್ಬೇಕು. ಆ ತರ ತಿರುಗೋ ಇಡೀ ಪ್ಯಾನ್ ಇಂಡಿಯಾ ಮೂವಿಲಿ ಒಂದು ಕಷ್ಟಪಟ್ಟು ಮಾಡಿರುವಂತ ಈ ಕೋರ ಅವ್ರು ತುಂಬಾ ದೊಡ್ಡ ಸಕ್ಸಸ್ ಆಗಿ ಈ ಕೋರದಿಂದ. ಅಣ್ಣ ನೀನ್ ಹಾಕಿರೋ ದುಡ್ಡು ತ್ರಿಬಲ್ ಬರ್ಲಿ ಅಣ್ಣ, ದೇವ್ರ ಹತ್ರ ಕೇಳ್ಕೊತೀನಿ. ನೀನ್ ಹಾಕಿರೋ ದುಡ್ಡಕ್ಕಿಂತ ಮಾಡಿರೋ ಎಲ್ಲಾರು ಬೆಳಿಬೇಕನ್ನೋದೇ ನಮ್ಮ ಆಸೆ ಇರೋದು, ಮೂರ್ತಿ ಅಣ್ಣನ ಆಸೆ ಇರೋದು. ಹಾಗಾಗಿ ಚರಿಷ್ಮಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಈ ಚರಿಷ್ಮಾ ಈ ಮೂವಿಲಿ. ನಮ್ಮ ಚರಿಷ್ಮಾ ಕಾಂಬಿನೇಷನ್ ಸಿನಿಮಾ ಅಂತ ನೋಡಿ, ತುಂಬಾ ಕ್ಯೂಟ್ ಒಂದು ಲವ್ ಸ್ಟೋರಿ ಇದೆ, ಸಕ್ಕತ್ತಾಗಿ ಇಷ್ಟಪಡ್ತೀರಾ. ಚರಿಷ್ಮನಿಗೂ ಆದಷ್ಟು ಹೇಳ್ತೀನಿ, ಒಂದು ಈ ಸಿನಿಮಾದಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗ್ಲಿ, ಹೆಣ್ಮಕ್ಳುಗಳು ಬೆಳಿಬೇಕು. ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಹೇಳ್ತಾರಂತ ಗಾದೆನೇ ಇದೆ. ಕನ್ನಡ ಇಂಡಸ್ಟ್ರಿಯವರು ಬೇರೆ ಭಾಷೆಗಳಲ್ಲಿ ತುಂಬಾ ಜನ ಬೆಳೆಸಿದ್ದಾರೆ, ಅದೇ ತರ ಚರಿಷ್ಮನ ಬೆಳಿಲಿ, ಆ ಲೈಫ್ ಅಲ್ಲಿ ಒಂದು ಡ್ರೀಮ್ ಸಕ್ಸಸ್ ಆಗ್ಲಿ, ಆ ಹುಡುಗಿಗೆ ಒಂದು ದೇವರ ಆಶೀರ್ವಾದ ಇರಲಿ. ಯಾಕೆಂದ್ರೆ ಹೀರೋಯಿನ್ ಆಗೋದು ತುಂಬಾ ಕಷ್ಟ, ಹೆಣ್ಮಕ್ಳದ್ದು ಎಷ್ಟೆಷ್ಟು ಕಷ್ಟ ಇರುತ್ತೆ. ಒಂದು ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಆಗಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮಾ ಎಲ್ಲ ಮೆಟ್ಟು ಬಂದಿದ್ದಾರೆ. ಇವತ್ತು ನಮ್ಮ ಕೋರ್ ಮನೆ ದೊಡ್ಡ ಲಾಂಚ್ ಆಗಿದ್ದಾರೆ, ಆ ಲೈಫ್ ಅಲ್ಲಿ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಚರಿಷ್ಮಾ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಅದೇ ತರ ನನ್ ಬಗ್ಗೆ ಹೇಳ್ಬೇಕಂದ್ರೆ, ನಾನೇನಿಲ್ಲ, ಹೊಡೆದ್ರೆ ಒಂದೇ ಹೇಳ್ತಾವ್, ಓಡ್ಕೊಂಡ್ ಬಂದ್ರೆ ಸುಂಟ್ರಗಳೇ, ಹಾಕೊಂಡ್ ಬಂದ್ರೆ ಸುನಾಮಿ ಹೇಳಿ, ಸೂತ್ರ ಕಟ್ರೆ ಗಾಳಿ ಪಟ, ಸುನಾಮಿ ಬಂದ್ರೆ ಧೂಳಿ ಪಟ. ಈ ಕೋಲದಿಂದ ಧೂಳಿ ಪಟ ಮಾಡೇ ಮಾಡ್ತೀವಿ. ನಮ್ಮ ಎಲ್ಲಾರು ಬಗ್ಗೆ ಹೇಳಿದ್ದೀನಿ, ನಮ್ಮ ಟೆಕ್ನಿಷಿಯನ್ ಬಗ್ಗೆ, ನಮ್ಮ ಸಿ ಸರ್ ಇದ್ದಾರೆ, ನಮ್ಮ ಬಾಸ್, ನಾನ್ ನಿಮ್ ಕೂಸ್, ಬೇಜಾರ್ ಮಾಡ್ಕೊಂಡಿ ಬಾಸ್, ಏನೇ ಟೆನ್ಷನ್ ಆಗಿದ್ರು ಶೂಟಿಂಗ್ ಪ್ಲೇಸ್ ಅಲ್ಲಿ ತಕ್ಕ ಬೈದಿದ್ದಾರೆ, ಬುದ್ಧಿ ಕಲ್ಸಿದ್ದಾರೆ, ಆಕ್ಟಿಂಗ್ ಕಲ್ಸಿದ್ದಾರೆ, ಪ್ರತಿ ಒಂದು ವಿಷಯದಲ್ಲೂ ನಮ್ಮ ಶ್ರೀ ಸರ್ ತುಂಬಾ ಕೆಲಸ ಮಾಡಿದ್ದಾರೆ. ಒರಟಾದ ಏನ್ ಹೇಳ್ತೀವಿ, ಮೇಲ್ಗಡೆ ಒರಟಾಗಿ ಮನಸ್ಸಲ್ಲಿ ಮೃದು ಇದೆ, ಮಗು ತರ ಮನಸ್ಸಿದೆ ಶ್ರೀ ಸರ್ಗೆ. ನಮ್ಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಪಾಪ, ಅವ್ರು ಮಾಡಿರೋ ಎಲ್ಲಾ ಸಿನಿಮಾಗಳು ಇಟ್ಟಾಗಿದೆ, ಕೋರನ್ನು ಇಟ್ಟಾಕಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಒಳ್ಳೇದಾಗಬೇಕು, ಇನ್ನು ನೂರಾರು ಸಿನಿಮಾಗಳು ಮಾಡಬೇಕು ಶ್ರೀ ಸರ್. ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಯಾರ ಹೆಸರುಗಳಿದೆ, ಡೈರೆಕ್ಟರ್ಗಳು ಆ ಹೆಸರು ನಿಮ್ದು ಒಂದು ಹೆಸರಾಗಬೇಕು ಅಂತ ನಾನು ಆಸೆ ಪಡ್ತೀನಿ. ನಮ್ಮಂತ ಬಡ ಪ್ರತಿಭೆಗಳಿಗೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿಸಿದ್ರ,
ನಮಗೂ ಒಂದು ಚೆನ್ನಾಗಿ ಕಳಿಸಿದಿರ, ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಬುದ್ಧಿ ವಿದ್ಯಾ ಬುದ್ಧಿ ಎಲ್ಲ ಕಳಿಸಿದಿರ. ಈ ಸಿನಿಮಾಗೆ ಏನೇನು ಮಾಡಬೇಕು ಎಲ್ಲ ಥರ ಟ್ರೈನಿಂಗ್ ಮಾಡಿದ್ದೀರ. ತುಂಬ ತುಂಬ ಇಷ್ಟಪಡ್ತೀನಿ, ಯಾಕೆ ನಾನು ನಿಮ್ಮ ಹೀರೋ ಆಗೋಕ್ಕೆ, ನಿಮ್ಮ ಡೈರೆಕ್ಷನ್ ನಾನು ಹೀರೋ ಆಗೋಕ್ಕೆ ತುಂಬ ಕಷ್ಟಪಡ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು, ಗಾಡ್ ಬ್ಲೆಸ್ ಯು. ನೀವು ಹೆವಿ ರಾಕ್ಷಸಿನ ಥರ ಇನ್ನೂ ಬರೋ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳ ದೊಡ್ಡ ದೊಡ್ಡ ಹೊಸದ ಪ್ರತಿಭೆಗಳನ್ನ ಹುಟ್ಟಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೆಪಾಸಿಟಿ, ಪವರು, ದಮ್ಮು ಎಲ್ಲ ಇದೆ. ಮುಂದೆ ಬರೋ ದಿನದಲ್ಲಿ ನೀವು ದೊಡ್ಡ ಡೈರೆಕ್ಟರ್ ಆಗಬೇಕು, ನಾನು ದೊಡ್ಡ ಸ್ಟಾರ್ ಆಗಬೇಕು ಅಂತ ನನಗೂ ಆಸೆ. ಥ್ಯಾಂಕ್ ಯು ಸೋ ಮಚ್ ಲವ್ಯಣ್ಣ. ಅದೇ ಥರ ನಮ್ಮ ಎಡಿಟರ್ ಗಿರಿ ಸರ್ ನಾನು ತುಂಬ ಚೆನ್ನಾಗಿ ಎಡಿಟ್ ಮಾಡಿ ನಾನು ತೋರಿಸಿದ್ದಾರೆ. ನಿಮಗೂ ದೊಡ್ಡದು ಧನ್ಯವಾದಗಳು, ಸಾವಿರಾರು ಸಿನಿಮಾಗಳು ಮಾಡಿದ್ದೀರಾ. ನಿಮಗೂ ಒಳ್ಳೇದಾಗಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಸರ್ ಅಲ್ಲೇ ಪಕ್ಕ ಕೂತಿದ್ದಾರೆ, ಸಖತ್ತಾಗಿ ಮ್ಯೂಸಿಕ್ ಮಾಡಿ. ಎಲ್ರಿಗೂ ಇಷ್ಟ ಆಯ್ತಾ ಲಿರಿಕಲ್ ವಿಡಿಯೋ? ಜೋರಾಗಿ ಹೇಳಿ ಸ್ವಲ್ಪ. ನಿಮ್ಮ ಆಶಿ ಹೋದ ಲಿರಿಕಲ್ ಇರಬೇಕು. ಇನ್ ಮುಂದೆ ಬರೋಂತ ಇನ್ನು ನೆಕ್ಸ್ಟ್ ಮೆಲೋಡಿ ಎಲ್ಲ ಇದೆ. ನಮ್ಮ ಮೂರ್ತಿ ಇನ್ನು ಎರಡು ಮೂರು ಸಾಂಗ್ ತುಂಬಾ ಗ್ರ್ಯಾಂಡ್ ಆಗಿ ಬರ್ತಾರೆ, ಟ್ರೈಲರ್ ಆದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ತರ ನಮ್ಮ ಕ್ಯಾಮರಾಮನ್ ಸರ್ ಇಲ್ಲೇ ಕೂತಿದ್ವಿ, ಯಾಕೆ ಟೆಕ್ನಿಷಿಯನ್ ಬಗ್ಗೆ ಹೇಳಲೇಬೇಕು. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಕರ್ಕೊಂಡೋಗಿ ಮಕ್ಮಕ್ ಹೊಡಿತಾರೆ, ಏನ್ ನನ್ನ ಮಗನ ನನ್ನ ಹೆಸರು ಹೇಳಿದ್ರು ಅಂದ್ಬಿಟ್ಟು ಯಾಕೆ ಬೇಕು. ಅದರಿಂದ ನಮ್ಮ ಕ್ಯಾಮ್ರಾಮನ್ ನಮ್ಮ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ಚರಿಷ್ಮಾಗೆ ನಮ್ಗೆ ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ತೋರಿಸಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ತರ ನಾವು ಫೈಟ್ ಮಾಸ್ಟರ್, ನಾನು ಇವತ್ತು ಏನ್ ಫೈಟ್ ಮಾಡಿದ್ದೀನಿ ಅಂದ್ರೆ ಅವರೇ ಕಾರಣ. ಸಖತ್ ಮಗು ತರ ತಿದ್ದು ಬಿದ್ದು ಬುದ್ಧಿ ಹೇಳಿ ನಾನು ಏನೋ ರಫ್ ಅಂಡ್ ಅಪ್ ಆಗಿ ಮಾಡ್ತೀರಂದ್ರೆ ಅವ್ರು ಬಿಡದನೆ ಸೇಫ್ಟಿ ಆಗಿ ಮಾಡಿಸಿ, ಒಳ್ಳೊಳ್ಳೆ ಮೂವ್ಮೆಂಟ್ಸ್ ಕಂಪೋಸ್ ಮಾಡಿ. ಸುನಾಮಿ ಕಿಟ್ಟಿ ಅಂದ್ರೆ ಹಿಂಗೆ ಈ ತರ ಮೂವ್ಮೆಂಟ್ಸ್ ಇರ್ಬೇಕಂತ ಆ ತರ ಕಂಪೋಸ್ ಮಾಡಿ ಇವತ್ತು ಇವತ್ತು ಟೀಸರ್ ಅಲ್ಲಿ ಏನ್ ಫೈಟ್ ನೋಡಿದ್ರೆ ಸಿನಿಮಾದಲ್ಲಿ ಎಕ್ಸ್ಟ್ರಾಡಿನರಿ ನೋಡ್ತಿರಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೆನ್ನಯ್ಯ ಮಾಸ್ಟರ್ ಸರ್, ಆ ರೆಸ್ಟೋರೆಂಟ್ ದತ್ತಲ್ಲಿದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ತರ ಆರ್ಯ ವಿಲನ್ ಕ್ಯಾರೆಕ್ಟರ್ ಮಾಡಿದಾನೆ ಆರ್ಯ, ಅವನಿಗೂ ಒಳ್ಳೇದಾಗ್ಲಿ. ಅಣ್ಣನ್ ಸಿಸಿನಾಗಿ ಕ್ಯಾರೆಕ್ಟರ್ ಮಾಡಿದಾನೆ, ನಿನಗೂ ಒಳ್ಳೇದಾಗ್ಲಿ. ನಮ್ಮ ಚೇತನ್ ಬಂದಿದ್ದಾನೆ ಅವನು ಒಳ್ಳೇದಾಗ್ಲಿ. ಮುತ್ತಪ್ಪ ಅರ್ಜುನ್ ಬಂದಿದ್ದಾನೆ ಅವನು ಒಳ್ಳೇದಾಗ್ಲಿ. ತುಪ್ಪ ಸಂತೋಷ್ ಬಂದಿದ್ದಾರೆ ಒಳ್ಳೇದಾಗ್ಲಿ. ಅದೇ ತರ ಮುಂದೆ ಬರೋದಿಂದಲೇ ನಂದು ಏನಂದ್ರೆ ಒಂದ್ ಡ್ರೀಮ್ ಇದೆ ಲೈಫ್ ಅಲ್ಲಿ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ತರಕಾರಿ ಮಾಡ್ಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಇಲ್ಲೆಲ್ಲ ಬೆಳೆದಿದ್ದೀನಿ. ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರು ನಮ್ಮವರು ತಿನ್ನಿಲ್ಲ. ಕಷ್ಟಪಟ್ಟು ಬಂದಾಗ ನನ್ಗೊಂದು ಕೈ ಹಿಡಿದ ಅಣ್ಣನಾಗಿ ಹೆಲ್ಪ್ ಮಾಡಿದ್ದೆ ನಮ್ಮ ಮೂರ್ತಿ ಅಣ್ಣ. ಇವತ್ತವ್ರಿಗೆ ಏನಿದೆ ಸಿನಿಮಾ ಅಂತ ಬಂದ್ರೆ ಅವ್ರು ಹೇಳಿದ್ರು ಒಂದು ಮಾತು, ಯಾವತ್ತು ಯಾರನ್ನೂ ಮರಿಬೇಡ, ಏನು ಮಾಡ್ಬೇಡ ಅಂತ. ನಾನು ಯಾವತ್ತು ಯಾರನ್ನೂ ಮರೆಯಲ್ಲ ಲೈಫಲ್ಲಿ. ನನಗೆ ಅಣ್ಣ ಅಂತವ್ರಿಗೆ ನನ್ನ ಕೈ ಹಿಡಿದ್ರೆ ನಾನು ಮುಂದೆ ತಂದ್ರೆ ನನ್ನ ಜೀವನದಲ್ಲೇ ಮರೆಯಲ್ಲ. ನಾನು ಯಾವತ್ತು ಚಿರಋಣಿಯಾಗಿ ಅಣ್ಣ, ಈ ಸಿನಿಮಾ ಏನಾರ ಆಗ್ಲಿ ಅಣ್ಣ, ನಾನು ನಿಮ್ ಲೈಫ್ ಲಾಂಗ್ ಸಹಾಯದಿಂದ ಜೊತೆಗೆ ಇರೋಣ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಶ್ರೀ ಸರ್ ಅಷ್ಟೇ ಜೊತೆಗೆ ಇರ್ಲೇಬೇಕು. ಹಾಗೆ ನಮ್ಮ ಸಂಜಯ್ ಗೌಡರು ಬಂದಿದ್ದಾರೆ, ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ. ಅವರು ಎಲ್ಲ ಪತ್ರಕರ್ತ ಮೀಡಿಯಾದವ್ರಿಗೂ ಗೊತ್ತಿರ್ತಾರೆ, ತುಂಬ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಪೊಲಿಟಿಷಿಯನ್ನು. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಬಂದು ಆಶೀರ್ವಾದ ನಮಗೆ ಥ್ಯಾಂಕ್ಸ್ ಅಣ್ಣ. ನಮ್ಮ ಲೋಕೇಶ್ ಅಣ್ಣ ಬಂದಿದ್ದಾರೆ, ನಮ್ಮ ಬಾಸ್, ನಮಗೆ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕಣ್ಣ. ಬಾಸ್ ಅವರು ಪಕ್ಕದಲ್ಲಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಚೆಲುವಣ್ಣ ಅಣ್ಣಂಗೆ ಎಷ್ಟು ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ಚೆಲುವಣ್ಣವ್ರಿಗೂ ಒಳ್ಳೇದಾಗಬೇಕು. ಪ್ರೊಡ್ಯೂಸರು ಅವ್ರಿಗೂ ಅವ್ರ ಫ್ಯಾಮಿಲಿ ಎಲ್ಲ ಬಂದರೆ, ನಮ್ಮ ಮಂಜಾಕಂತೂ ಸಖತ್ ಕಷ್ಟಪಟ್ಟಿದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಆಗ ನಿಮ್ಗೆ ನಿಮ್ಮ ಫ್ಯಾಮಿಲಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಕ್ಕ. ನಿಮ್ಮ ಋಣ ನಾವು ತೀರ್ಸಕ್ಕೆ ಆಗಲ್ಲ, ಯಾಕಂದ್ರೆ ಪ್ರೊಡ್ಯೂಸರ್ ತರ ಬಂದು ಸಟ್ಟಲ್ ಕೆಲಸ ಮಾಡ್ಕೊಂಡು ಎಲ್ರಿಗೂ ಊಟ ಬಡಿಸಿ ಕೆಲಸ ಮಾಡಿದೀರ. ನಿಮ್ಮ ಆಶೀರ್ವಾದ ಯಾವತ್ತು ನಂಗೆ ಮರೆಯಲ್ಲ. ನಮ್ಮ ತಾಯಿನೂ ಬಂದಿದ್ದಾರೆ, ನಮ್ಮ ತಾಯಿ ಪಾಪ ಅಕ್ಕಂದ್ರೆ ತುಂಬ ಇಷ್ಟ. ನಮ್ಮ ತಾಯಿಗೆ ಒಂದ್ಸತಿ ಜೋರಿಗೆ ಕ್ಲಾಪ್ಸ್ ಹೊಡಿದಿರಿ. ಅವರಿಂದನೇ ನಾನು ನಮ್ಮ ತಾಯಿ ಸುಂದರ ಪಾಪೆಲ್ಲ ಬಂದಿದ್ದಾರೆ. ಅದೇ ತರ ನನಗೆ ಪರ್ಸನಲ್ ಇಷ್ಟ ಆದಂತ ನಮ್ಮ ಗೆಳೆಯ ಬಂದಿದ್ದಾರೆ, ನಮ್ಮ ಸುನಿಲ್ನ ಸಂಕಲ್ಪ ಡೆವಲಪರ್ಸ್ ಓನರು. ಅವರು ನಮ್ಮ ಆತ್ಮೀಯ ಗೆಳೆಯ, ಅವರು ನನ್ನ ಲೈಫಲ್ಲಿ ಒನ್ ಆಫ್ ದಿ ಪಾರ್ಟ್ನರು. ನಮ್ಗೆ ಎಲ್ಲ ಸಾಥ್ ಕೊಟ್ಕೊಂಡು ಬೆಳಕೊಂಡು ಗಿಟ್ಟಿ ಬೆಳಿಬೇಕಂತ ಅವಾಗಿಂದ ಒಂದು 15 ವರ್ಷದ ಫ್ರೆಂಡು. ಅಣ್ಣ ನೀವು ಬಂದು ನನ್ನ ಸಪೋರ್ಟ್ ಮಾಡ್ತೀವಿ, ತುಂಬ ಧನ್ಯವಾದ ಅಣ್ಣ. ನಿಮ್ಮ ಲೈಫಲ್ಲಿ ಇನ್ನೂ ಸಂಕಲ್ಪ ಡೆವಲಪರ್ಸ್ ಬೆಳೀಲಿ. ನಮ್ಮ ಏ ಬೇಣ ಬಂದಿದ್ದಾರೆ ಉದಯವರು, ಅವ್ರಿಗೂ ತುಂಬ ಧನ್ಯವಾದಗಳು. ಆಯ್ತು, ಇನ್ನೊಂದು ಎರಡು ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಘೋರ ನೋಡಿ ಆಶೀರ್ವಾದ ಮಾಡಿ ಹಾರೈಸಿ. ನಿಮ್ಮ ಪ್ರೀತಿ ಸದ ಯಾವಾಗಿರಲಿ. ನಮ್ಮ ಮೀಡಿಯಾ ಮಾಧ್ಯಮ ಅವ್ರಿಗೆ ಹೇಳೋದು ಇಷ್ಟನೇ, ಬಡವ್ರ ಮಕ್ಕಳನ್ನ ಬೆಳೆಸಿ, ಈ ಕೋರೋನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ. ದಯವಿಟ್ಟು ಆನ್ಲೈನ್ ನಮ್ಮ ಈವೆಂಟ್ ನಮ್ಮ ನವೀನ್ ಅವ್ರು ಬಂದಿದ್ದಾರೆ. ನವೀನ್ ಅವರೇ ಇದೆಲ್ಲ ಮಾಡ್ಬೇಕು ನಮಗೋಸ್ಕರ ಸಪೋರ್ಟು. ನಮ್ಮ ಮೀಡಿಯಾದಲ್ಲಿ ಎಷ್ಟು ಜನ ಬಂದಿದ್ದೀರಾ, ದಯವಿಟ್ಟು ಬಡವ್ರ ಮಕ್ಕಳನ್ನ ಬೆಳೆಸಿ ಹಾರೈಸಿ ಆಶೀರ್ವಾದ ಮಾಡಿ. ನಿಮ್ ಕೈಲ ಎಲ್ಲ ಇರೋದು. ನಾನು ಎಲ್ಲ ಶೋಗಳು ಮಾಡಿದಾಗ ಎಲ್ಲ ಪಬ್ಲಿಸಿಟಿ ಮಾಡಿದಿರ ಬೆಳೆಸಿದ್ರ ಓರ್ ಅಂತ ಬಂದಾಗ ದಯವಿಟ್ಟು ನಮ್ಮ ಮೂರ್ತಿ ಅಣ್ಣ ನಾನು ದಯವಿಟ್ಟು ನಮ್ಮ ಆರ್ಟಿಸ್ಟ್ಗಳು ಸರ್ಎಲ್ಲ ಈ ಕೋರ್ನ ಪಬ್ಲಿಸಿಟಿ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ. ದಯವಿಟ್ಟು ಯಾರು ಮಿಸ್ ಮಾಡಿ. ಅದೇ ತರ ಒಂದು ಇಬ್ರು ಫ್ರೆಂಡ್ಸ್ ಬಂದಿದ್ದಾರೆ, ನಮ್ಮ ರಾಕೇಶ್ ಬಂದಿದ್ದಾರೆ, ನಮ್ಮ ಜಗ್ಗಿ ಕೋರಿಯೋಗ್ರಾಫರು, ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳು ಮತ್ತೆ ಡಿಐಡಿ ಸಿನಿಮಾಗೆಲ್ಲ ಕೋರಿಯೋಗ್ರಫಿ ಮಾಡಿದ್ದಾರೆ, ಅವ್ರು ಒಳ್ಳೇದಾಗ್ಲಿ. ಮಂಜು ಬಂದಿದ್ದಾರೆ, ಇನ್ನೆಲ್ಲ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳಿದೀನಿ. ಅವ್ರ ಹೆಸರು ಬಿಟ್ಟಿಲ್ಲ, ಇವ್ರ ಹೆಸರು ಬಿಟ್ಟಿಲ್ಲ, ಯಾರು ಬೇಜಾರ್ ಮಾಡ್ಕೋಬೇಡಿ. ಎಲ್ಲ ನೀವೆಲ್ಲ ನಮ್ಮ ಆತ್ಮೀಯ ಹೃದಯದಲ್ಲಿ ಇರ್ತೀರಾ.
ಇಲ್ಲಿ ಬಂದಿರೋದೆಲ್ಲ ಈ ಗಾಡಿ ಎಲ್ಲ ಎಷ್ಟು ಜನ ಬಂದಿದ್ರು ಹಿಂಗಡೆ ಎಲ್ಲ ತುಂಬಾ ಜನ ಬಂದಿದ್ದೀರಾ, ಅವ್ರ ಹೆಸರುಗಳು ಯಾರು ಗೊತ್ತಿಲ್ಲ. ನೀವು ಬಂದು ಸಪೋರ್ಟ್ ಮಾಡಿ, ಆರ್ ಎಸ್ ಸಿ ಕೊರೋನಾ ಶೇರ್ ಮಾಡಿ, ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ. ಯಾಕೆಂದ್ರೆ ನಿಮ್ ಕೈಲೇ ಇರೋದು, ನಾವೆಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಬೋರಾಗೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಕಷ್ಟ ಏನಂತ. ಪ್ರತಿಯೊಬ್ಬರು ಕಷ್ಟಪಟ್ಟಿದೀವಿ. ಲಿರಿಕಲ್ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಆಶೀರ್ವಾದ ಮಾಡಿ. ನಾವು ಮೂರ್ತಿನ ಹೇಳಿದಂಗೆ ಮುಂದೆ ಬರೋಂಥ ದಿನದಲ್ಲಿ ಇನ್ನೊಂದು 10 ಡೇಸಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಮೆಲೋಡಿ ಸಾಂಗ್ ಇದೆ ನಮ್ಮದು, ಚರಿಷ್ಮಾವ್ರದ್ದು ಇದೆ, ಅದೇ ಥರ ಅದಾದ್ಮೇಲೆ ಅವ್ರ ಕಾಕ ಸಾಂಗ್ ಇದೆ, ಟ್ರೈಲರು, ಸಿನಿಮಾ ರಿಲೀಸ್ ನೆಕ್ಸ್ಟ್ ಮಂತ್ ಎಂಡಲ್ಲಿ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಯಾವಾಗಲೂ ನನ್ನ ಮೇಲಿರಲಿ. ಕೋರಮಲ್ಲಿರಲಿ ಸುಧೀರ್ ವೆಂಕಟೇಶಣ, ನೀವೆಲ್ಲ ಸೀನಿಯರಣ, ನಮ್ಮಂಥ ಬಡವ್ರ ಮಕ್ಕಳನ್ನ, ನಮ್ಮಂಥ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು. ಹಾ, ಚೆನ್ನಾಗಿರಲಿ, ನಮ್ಮ ಕಡೆ ಸಪೋರ್ಟ್ ಇರಲಿ. ತಾತ ನಿಮ್ಮ ಆಶೀರ್ವಾದ ನನ್ಗೆ ಯಾವಾಗಲೂ ಇರಲಿ. ಎಲ್ಲರೂ ಒಳ್ಳೇದಾಗ್ಲಿ. ನಾ ನಿಮ್ಮ ನೋಡುಗ ಸುನಾಮಿ ಕಿಟ್ಟಿ, ಇಷ್ಟು ಜಾಸ್ತಿ ಮಾತಾಡಿದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ, ಮಾತಾಡೋ ವೇದಿಕೆ ಇದು. ಹೇಳಿ ಮೇಡಮ್. ಸ್ಟಾರ್ಟಿಂಗ್ ಡಿಸ್ಕ್ಲೇಮರ್ ಕೊಟ್ರು, ಎಲ್ಲ ಮಾತಾಡಿದಾರೆ, ನಾನು ಚೂರ್ ಮಾತಾಡ್ತೀನಿ ಅಂತ. ಚೂರ್ ಇದು ಅಂದ್ರೆ ಮೇಡಮ್ ಅವರು ಮಾತಾಡ್ತಿದ್ರು, ಮೇಡಮ್ ಅವರು ಬಗ್ಗೆ ಮಾತಾಡಲಿಲ್ಲ. ತಪ್ಪ, ಒಳ್ಳೆದಾಗ್ಲಿ. ಮುಂದೆ ಬರೋದ ದಿನದಲ್ಲಿ ನೀವು ಹೀರೋಯಿನ್ ತರ ಇದ್ದೀರಾ, ಹೀರೋಯಿನ್ ಆಗಿ ಬೆಳಿಗ್ಗೆ ಮುಂದೆ ಚಾನ್ಸ್ ಇರ್ಲಿ ನಿಮ್ಗು. ಥ್ಯಾಂಕ್ ಯು.